ನಮಸ್ಕಾರ, ಏನ್ ಸಮಾಚಾರ, ಸ್ವಾಗತ. ನಾನ್ ಅರ್ಪಿತಾ. ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ಮತ್ತೊಂದು ಹಂತಕ್ಕೆ ತಿರುಗಿದ ಅನುದಾನ ಕದನ. ಕೇಂದ್ರದ ವಿರುದ್ಧ ವಿಧಾನಸಭೆಯಲ್ಲಿ ನಿರ್ಣಯ. ಸದನದಲ್ಲಿ ಗದ್ದಲ, ಕೋಲಾಹಲ ಸೃಷ್ಟಿಸಿದ ವಿಪಕ್ಷಗಳು. ಸ್ಪೀಕರ್ ಕಚೇರಿಯಲ್ಲಿ ಸಂಧಾನಕ್ಕೆ ಯತ್ನಿಸಿದ್ರೂ ವಿಫಲ. ಇವತ್ತು ಪ್ರತಿಭಟನೆಗೆ ನಿರ್ಧರಿಸಿದ ಬಿಜೆಪಿ ಪಡೆ. ಸರ್ಕಾರದ ವಿರುದ್ಧ ರಾಜ್ಯಪಾಲರಿಗೆ ದೂರು ನೀಡಲು ಪ್ಲಾನ್. ಮೈಸೂರು ಅಯೋಧ್ಯ ಧಾಮ ರೈಲಲ್ಲಿ ಹೈ ಡ್ರಾಮಾ. ಯಾತ್ರಿಗಳಿದ್ದ ಭೋಗಿಗೆ ನುಸುಳಿ ಬೆಂಕಿ ಹಚ್ಚುವ ಧಮಕಿ. ಕಿಡಿಗೇಡಿಗಳ ಒಪ್ಪಿಸಿದ್ರು ಬಿಟ್ಟು ಕಳುಹಿಸಿದ ಪೊಲೀಸರು. ಮುಂದಿನ ವಾರ ಸೀಟು ಶೇರಿಂಗ್ ತೀರ್ಮಾನ. ರಾಜ್ಯದಲ್ಲಿ 28ಕ್ಕೆ 28 ಕ್ಷೇತ್ರಗಳು ಗೆಲ್ಲುವ ಗುರಿ. ಅಮಿತ್ ಶಾ ಭೇಟಿ ಬಳಿಕ ಕುಮಾರಸ್ವಾಮಿ ರಿಯಾಕ್ಷನ್. ಮಂಡ್ಯ ಹಾಸನದಲ್ಲಿ ಬಿಜೆಪಿಗಿಂತ 3 ಪಟ್ಟು ಓಟು. ಟಿಕೆಟ್ಗೆ ಬೇಡಿಕೆ ಇಟ್ಟ ನಾಯಕರಿಗೆ ನಿಖಿಲ್ ತಿರುಗೇಟು. ಕಾರ್ಯಕರ್ತರ ಗೊಂದಲ ಬಗೆಹರಿಯುವ ವಿಶ್ವಾಸ. ರಾಜಕೀಯಕ್ಕೆ ಬರುವ ವಿಚಾರದಲ್ಲಿ ನನ್ನಲ್ಲೇ ಗೊಂದಲ. ಬೀದಿ ರಾಜಕೀಯಕ್ಕಿಂತ ಅಭಿವೃದ್ಧಿಯ ಪಾಲಿಟಿಕ್ಸ್ ಬಗ್ಗೆ ಆಸಕ್ತಿ. ಮೈಸೂರಿನಲ್ಲಿ ಡಾಕ್ಟರ್ ಸಿಎನ್ ಮಂಜುನಾಥ್ ಹೇಳಿಕೆ. ಬಿಪಿಎಲ್ ಪಡಿತರದಾರರಿಗೆ ಹುಳು ಹಿಡಿದ ಅಕ್ಕಿ ಭಾಗ್ಯ. ಪುನ್ನಂಪೇಟೆ ನಲ್ಲೂರಿನ ನ್ಯಾಯಬೆಲೆ ಅಂಗಡಿಗೆ ಪೂರೈಕೆ. ರಾಶಿ ರಾಶಿ ಹುಳುಗಳ ಕಂಡು ಬೆಚ್ಚಿ ಬಿದ್ದ ಗ್ರಾಹಕರು. ಬಟ್ಟೆ ಖರೀದಿಸುವ ನಾಟಕ ಆಡಿದ ಖದೀಮ. ಗೊಂಬೆಗೆ ತೊಡಿಸಿದ್ದ ಅಂಗಿ ಕದ್ದೊಯ್ದ ಕಳ್ಳ. ಕುಶಾಲನಗರದ ಬೈಚನಹಳ್ಳಿಯ ಅಂಗಡಿಯ ಸಿಸಿಟಿವಿಯಲ್ಲಿ ಕಾಣಿಸಿದ ಕೈಚಳಕ. ಬ್ರಹ್ಮಾವರದ ಉಪ್ಪಿನಕೋಟೆಯಲ್ಲಿ ಧರ್ಮ ಪ್ರಚಾರ. ಮಹಿಳೆಯನ್ನ ಅಟ್ಟಾಡಿಸಿಕೊಂಡು ಹೋದ ಹಿರಿಯ ನಾಗರಿಕ. ಸ್ಥಳದಿಂದ ಕಾಲ್ ಕಿತ್ತ. ವಿಡಿಯೋ ಮೊಬೈಲ್ನಲ್ಲಿ ಸೆರೆ. ಮಾರುಕಟ್ಟೆಯಲ್ಲಿ ಸಮರ್ಪಕವಾಗಿ ಸಿಗದ ಬೆಲೆ. 5 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಈರುಳ್ಳಿ ಬೆಳೆ ನಾಶಪಡಿಸಿದ ರೈತ. ಚಿತ್ರದುರ್ಗದ ಕಾಸರವರ ಹಟ್ಟಿಯಲ್ಲಿ ಅನ್ನದಾತನ ಕಣ್ಣೀರು. ಬಿಟಮ್ಯಾನ್ ಗ್ಯಾಂಗ್ ಬಳಿಕ ಹೊಸ ಆತಂಕ. ಆಲ್ದೂರು ಸಮೀಪದ ಅಣೂರಿನಲ್ಲಿ ಬೀಡುಬಿಟ್ಟ ಒಂಟಿ ಸಲಗ. ಕಾಫಿ ತೋಟಗಳಿಗೆ ಬರಲು ಕಾರ್ಮಿಕರು ಹಿಂದೇಟು. ಮಕ್ಕಳ ಪಾಲಿನ ಗೋಡೌನ್ ಆದ ವಸತಿ ಶಾಲೆ. ಕಲುಷಿತ ನೀರು, ಅಸುರಕ್ಷತೆ, ಆಹಾರ ಪೂರೈಕೆ. ಇಳಕಲ್ನ ಅಂಬೇಡ್ಕರ್ ಶಾಲೆಯ ಅವ್ಯವಸ್ಥೆ ಬಿಚ್ಚಿಟ್ಟ ಮಕ್ಕಳು. ತಂಗಿಗಾಗಿ ಫೇಕ್ ಪೊಲೀಸ್ ಆದ ದೇವರು ಕೊಟ್ಟ ಅಣ್ಣ. ತಂಗಿಯನ್ನ ಎಕ್ಸಾಮ್ನಲ್ಲಿ ಪಾಸ್ ಮಾಡಲು ಹೋಗಿ ಲಾಕ್. ಸೆಲ್ಯೂಟ್ ಮಾಡುವಾಗ ತಗ್ಲಾಕೊಂಡ ಯುವಕ. ವಿಮಾ ನಿಯಮ ಉಲ್ಲಂಘಿಸಿ 9,362 ಕೋಟಿ ವರ್ಗಾವಣೆ. ಬೈಜೂಸ್ ಸಂಸ್ಥಾಪಕ ರವೀಂದ್ರನ್ಗೆ ಇಡಿ ಲುಕೌಟ್ ನೋಟಿಸ್. ಕಚೇರಿಗೆ ತೆರಳಿ ಹಣಕ್ಕೆ ಡಿಮ್ಯಾಂಡ್ ಇಟ್ಟ ಪೋಷಕರು. ವಿವಾದ ಎಬ್ಬಿಸಿದ ಅಕ್ಬರ್ ಮತ್ತು ಸೀತಾ ಸಿಂಹದ ಜೋಡಿ. ಸಿಲಿಗುರಿ ಸಫಾರಿಯಲ್ಲಿ ಸಿಂಹಗಳ ಹೆಸರಿನ ಸಂಚಲನ. ಬಂಗಾಳ ಸರ್ಕಾರದ ವಿರುದ್ಧ ಹೈಕೋರ್ಟ್ ಕಿಡಿ. ಹೆಸರು ಬದಲಾವಣೆಗೆ ಸೂಚನೆ. ಇದು ವರ್ಕೌಟ್ ಸಮಯ. ದೇಹದ ಚಲನಶೀಲತೆ ಮನಸ್ಸಿನ ಮೇಲೆ ಹಿಡಿತ ಇದ್ದರೆ ಎಲ್ಲವನ್ನು ಸಾಧಿಸಬಹುದು. ರಾಹುಲ್ ಗಾಂಧಿ ವಿರುದ್ಧ ಅಮಿತಾಬ್ ಬಚ್ಚನ್ ಬಿಗ್ ಅಟ್ಯಾಕ್. ವಾರಾಣಸಿಗೆ 2 ದಿನಗಳ ಕಾಲ ಮೋದಿ ಪ್ರವಾಸ. ಯೋಗಿ ಜೊತೆ ಪ್ರಧಾನಿ ರೋಡ್ ಶೋಗೂ ಸಿದ್ಧತೆ. ಪೂರ್ವಾಂಚಲ್ದಲ್ಲಿ 13,000 ಕೋಟಿ ರೂಪಾಯಿ ಅಭಿವೃದ್ಧಿ ಯೋಜನೆ ಉದ್ಘಾಟನೆ. ಮುಂಡರಗಿ ಜಗದ್ಗುರು ಅನ್ನದಾನೀಶ್ವರ ಜಾತ್ರಾ ಸಂಭ್ರಮ. ಅದ್ಧೂರಿಯಾಗಿ ಜರುಗಿದ 154ನೇ ಜಾತ್ರಾ ಮಹೋತ್ಸವ. ರಥೋತ್ಸವಕ್ಕೆ ಸಾಕ್ಷಿಯಾದ ಸಾವಿರಾರು ಭಕ್ತರು. ವಿರಾಜ್ ವಿರಾಗಿ ಬಾಹುಬಲಿಗೆ ಮಹಾಮಜ್ಜನ. ಶತಮಾನದ 3ನೇ ಮಹಾಮಸ್ತಕಾಭಿಷೇಕ. ವೇಣೂರು ದೃಶ್ಯ ಕಾವ್ಯ ಕಣ್ತುಂಬಿಕೊಂಡ ಭಕ್ತ ಸಮೂಹ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.